ಹಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲೂ ತುಂಬ ಧನ್ಯವಾದಗಳು ಹಾಗೆ ನಾನು ನಿಮಗೆ ಇವತ್ತು ಒಂದು ಹೆಲ್ದಿಯಾಗಿರೋ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಮಕಾನ ವಿತ್ ಮಿಲ್ಕ್ ಅಂತ ಸೊ ಈ ರೆಸಿಪಿಯನ್ನು ಹೇಗೆ ಮಾಡೋದಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಸೊ ನೋಡಿ ನಾನು ಇವಾಗ ನಿಮಗೆ ಕ್ವಿಕ್ಕಾಗಿ ಮಕಾನ ವಿತ್ ಮಿಲ್ಕ್ ಮಾಡೋದನ್ನು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ಈ ಲೋಟದಲ್ಲಿ ನಾನು ಒಂದು ಲೋಟ ಆಗುವಷ್ಟು ಕ ಹಾಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸೆವೆನ್ ಟು ಏಟ್ ಆಗುವಷ್ಟು ಮಕಾನ ಸೀಡ್ಸನ್ನು ಹಾಕಿದ್ದೀನಿ ಮತ್ತು ಫೈವ್ ಟು ಟೆನ್ ಮಿನಿಟ್ಸಿಂದ ಇದು ಬಾಯ್ಲ್ ಆಗ್ತಾ ಇದೆ ಚೆನ್ನಾಗಿ ಬಾಯ್ಲ್ ಆಗಿದೆ ಇವಾಗ ಸೊ ನೀವು ಇವಾಗ ಏನು ಮಾಡ್ಕೋಬೇಕು ಅಂದರೆ ಒನ್ ಟೇಬಲ್ ಸ್ಪೂನ್ ಅಥವಾ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮ್ ಮಿಲ್ಕನ್ನು ಹಾಕಬೇಕು ಸೊ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ನೀವು ತಿರುಗಿಸಬೇಕು ತಿರುಗಿಸಿ ಇನ್ನೂ ಒನ್ ಟೂ ಮಿನಿಟ್ಸ್ ನೀವು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಸೊ ಚೆನ್ನಾಗಿ ಬಾಯ್ಲ್ ಆಗಿದೆ ಇವಾಗ ನಿಮಗೆ ಮಖಾನ ವಿತ್ ಮಿಲ್ಕ್ ರೆಡಿ ಆಗಿದೆ ನೋಡಿದ್ರಲ್ವಾಗ ಐಸ್ ಮಖನ ವಿತ್ ಮಿಲ್ಕ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಮಖಾನ ಅಂದರೆ ಈ ಥರ ಇರುತ್ತೆ ಫಾಕ್ಸ್ ಸೀಡ್ಸ್ ಅಂತಲೂ ಕರಿತೀವಿ ಸೇಮ್ ಪಾಪ್ಕಾರ್ನ್ ಥರನೇ ಇರುತ್ತೆ ಇದು ನಿಮಗೆಲ್ಲ ಡಿಮಾರ್ಟ್ಗಳಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ಮತ್ತು ದಿನಸಿ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ಈಸಿಯಾಗಿ ನೀವು ತಂದು ಮಾಡ್ಕೋಬೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಇವಾಗಿನ ಬಿಸಿ ಸ್ಕೆಡ್ಯೂಲ್ಡ್ ಲೈಫಲ್ಲಿ ನಮಗೆ ಹೆಲ್ದಿ ಫುಡ್ ತಿನ್ನಬೇಕಂದ್ರೆ ಆಗೋದೇ ಇಲ್ಲ ಸೊ ನೈಟ್ ಅಟ್ಲೀಸ್ಟ್ ನಾವು ಸ್ವಲ್ಪನಾದರೂ ಫ್ರೀ ಇರ್ತೀವಿ ಆ ಟೈಮಲ್ಲಿ ಊಟ ಆದ ನಂತರ ಈ ಥರ ಮೇಲಿಗೆ ಹಾಕಿಬಿಟ್ಟು ಇದನ್ನು ಬಾಯ್ಲ್ ಮಾಡಿಬಿಟ್ಟು ನಾವು ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ನಮಗೆ ಸಿಗುತ್ತೆ ಸೊ ನಾನು ಇದರಿಂದ ಏನೇನು ಅಡ್ವಾಂಟೇಜ್ ಇದೆ ಅಂತ ತಿಳಿಸ್ಕೊಡ್ತೀನಿ ಇದರಲ್ಲಿ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ತುಂಬ ಹೇರಳವಾಗಿರೋದ್ರಿಂದ ನಮ್ಮ ಬೋನ್ಗಳಿಗೆ ಮತ್ತು ಹಲ್ಲೆಗೆ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ತುಂಬ ಸ್ಟ್ರಾಂಗ್ ಆಗುತ್ತೆ ಹಾಗೆಯೇ ಯಾರಿಗೆ ಯಾವಾಗಲೂ ಯೂರಿನ್ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ ಅವರು ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಯಾರಿಗೆ ತುಂಬ ಹೈ ಬ್ಲಡ್ ಪ್ರೆಷರ್ ಇರುತ್ತೆ ಅವರು ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ಅವರ ಬಿ ಪಿ ಕೂಡ ಡೇ ಬೈ ಡೇ ಕಂಟ್ರೋಲ್ಗೆ ಬರುತ್ತೆ ಹಾಗೆ ನಿಮಗೆ ಗೊತ್ತೇ ಇದೆ ನಮ್ಮ ದೇಹದಲ್ಲಿ ಫ್ರೀ ರಾಡಿಕಲ್ ಅಂತ ಕ್ಯಾನ್ಸರ್ ಕಣಗಳು ಇರುತ್ತೆ ಅದರ ವಿರುದ್ಧ ಕೂಡ ಇದು ಫೈಟ್ ಮಾಡುತ್ತೆ ಇನ್ನೂ ಕೆಲವೊಬ್ಬರಿಗೆ ಕೈ ಕಾಲುಗಳಲ್ಲಿ ಗಾಳಿ ಗುಳ್ಳೆಗಳಂತೀವಿ ಅಂದರೆ ಏರ್ ಬಬಲ್ಸ್ ಅಂತ ಬರುತ್ತೆ ಅಷ್ಟು ಆಗುತ್ತೆ ಅವರು ಕೂಡ ಇದನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಅವರಿಗೂ ಕೂಡ ಹತೋಟಿಯಲ್ಲಿ ಬರುತ್ತೆ ಅದೆಲ್ಲ ಸೊ ಎಷ್ಟು ಹೆಲ್ದಿಯಾಗಿರೋ ಮಕಾನ ನೀವು ಸೇವಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಗೆ ಡೈಲಿ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಅಥವಾ ತ್ರೈಸ್ ಯೂಸ್ ಮಾಡ್ಬೋದು ಸೊ ಇದರಿಂದ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಸೊ ಗೈಸ್ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಟೇಕ್ ಕೇರ್ ಥ್ಯಾಂಕ್ಸ್ ಬಬಾಯ್